ದಿನೇ ವಿಜಯಲಕ್ಷ್ಮಿಯವರು ಪಡ್ತಾ ಇರುವಂತಹ ಕಷ್ಟಗಳನ್ನ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಿರ್ತೇವೆ ಹೆಂಡತಿಗೆ ಗೊತ್ತಾಗದ ಹಾಗೆ ಸೃಜನ್ ಲೋಕೇಶ್ ಇದೀಗ ಸಹಾಯ ಮಾಡಿದ್ದಾರೆ ಎಂಬ ಮಾತುಗಳು ಓಡಾಡಿ ಬರ್ತಿದೆ ಇದಕ್ಕೂ ಇದೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಫೋರ್ಟಿ ಸಿಕ್ಸ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕೋನ್ ಅನ್ನ ಕ್ಲಿಕ್ ಮಾಡಿ ಇನ್ನು ಇವರು ಮಾಡಿದಂತಹ ಸಹಾಯವನ್ನ ಕಂಡು ಅವರ ಹೆಂಡತಿ ಏನ್ ಹೇಳಿದ್ರು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ವಿಜಯಲಕ್ಷ್ಮಿ ಪ್ರತಿದಿನ ಒಂದಲ್ಲ ಒಂದು ವಿಡಿಯೋ ರಿಲೀಸ್ ಮಾಡುವ ಮೂಲಕ ಒಬ್ಬೊಬ್ಬ ಖ್ಯಾತ ನಟರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಅದಾದ ನಂತರ ಅವರ ತಾಯಿ ಕೂಡ ತೀರ್ಕೊಂಡು ಜನಸ್ನೇಹಿ ಯೋಗೇಶ್ ಅವರ ಸಹಾಯದಿಂದ ಇದೀಗ ಕೊಂಚ ಚೇತರಿಸಿಕೊಳ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿದೆ ಆದರೆ ಇದನ್ನೆಲ್ಲ ಗಮನಿಸಿದ ವಿಜಯಲಕ್ಷ್ಮಿ ಅವರ ಹಳಿಯಲ್ಲವರಾದಂತಹ ಸೃಜನ್ ಲೋಕೇಶ್ ಮಾಡಿದ್ದಾದ್ರೂ ಏನು ಇದಕ್ಕೆ ಅವರ ಹೆಂಡತಿ ಗ್ರೀಷ್ಮ ಅವರ ಪ್ರತಿಕ್ರಿಯೆ ಹೇಗಿತ್ತು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಕಣ್ಣೀರು ಹಾಕುತ್ತಾ ವಿಡಿಯೋ ಮಾಡುವ ಮೂಲಕ ತನ್ನದೇ ಆದ ಹವಾ ಸೃಷ್ಟಿಸಿರುವ ವಿಜಯಲಕ್ಷ್ಮಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋ ಮಾಡುವ ಮೂಲಕ ತಮಗೆ ಪರಿಚಯವಿರುವ ಖ್ಯಾತ ನಟರ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಅವರ ತಾಯಿ ಕೂಡ ತೀರ್ಕೊಂಡ್ರು ಇದೀಗ ನೋವಿನಲ್ಲೇ ಮುಳುಗಿದ್ದಾರೆ ವಿಜಯಲಕ್ಷ್ಮಿ ಅಲ್ಲದೆ ಇನ್ನು ಸ್ವಲ್ಪ ಜನ ವಿಜಯಲಕ್ಷ್ಮಿಯವರ ಕಷ್ಟದ ದಿನಗಳಲ್ಲಿ ಸೃಜನ್ ಲೋಕೇಶ್ ನೆರವಾಗಬೇಕಿತ್ತು ಎಂಬುವ ಮಾತುಗಳನ್ನು ಕೂಡ ನೆಟ್ಟಿಗರಾಡಿದ್ರು ಅವರಿಬ್ಬರ ನಡುವೆ ಏನೇ ನಡೆದಿರಲಿ ಅಟ್ಲೀಸ್ಟ್ ಸೃಜನ್ ಲೋಕೇಶ್ ವಿಜಯಲಕ್ಷ್ಮಿಗೆ ಸಹಾಯ ಮಾಡಬೇಕು ಅಂತ ಅಭಿಮಾನಿಗಳು ಕೇಳಿಕೊಂಡಿದ್ರು ಹೀಗೆ ಇದನ್ನೆಲ್ಲವನ್ನ ಗಮನಿಸಿದಂತಹ ಸೃಜನ್ ಲೋಕೇಶ್ ತಮ್ಮ ಹಳೆಯ ದ್ವೇಷ ಎಲ್ಲವನ್ನ ಮರೆತು ವಿಜಯಲಕ್ಷ್ಮಿ ಅವರಿಗೆ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿದೆ ಆದರೆ ಈ ಬಗ್ಗೆ ವಿಜಯಲಕ್ಷ್ಮಿಯವರಾಗ್ಲಿ ಅಥವಾ ಸೃಜನ್ ಆಗಲಿ ಎಲ್ಲಿಯೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಅದೇನೇ ಆಗಿರಲಿ ವಿಜಯಲಕ್ಷ್ಮಿಗೆ ಬಂದಿರುವಂತಹ ಎಲ್ಲಾ ಕಷ್ಟಗಳು ಪರಿಹಾರ